ರವಿ ಪಾಟೀಲ್ ಪರ ರಾಜಹುಲಿ ಬರ್ಜರಿ ಪ್ರಚಾರ ಗೆಲ್ಲೋ ಹುಮ್ಮಸ್ಸಿನಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ್ಯ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಉಳಿದುಕೊಂಡಿದ್ದು ಬಿಜೆಪಿ ಕಲಿಗಳು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ ಬಿಜೆಪಿಯ ರಾಜಹುಲಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿ ಉತ್ತರ ಮತಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ರವಿ ಪಾಟೀಲ್ ಪರ ಭರ್ಜರಿ ಪ್ರಚಾರ ಮಾಡಿದರು ಪ್ರಚಾರ ಸಭೆಯಲ್ಲಿ ಡಾಕ್ಟರ್ ರವಿ ಪಾಟೀಲ್ ಗೆಲ್ಲಿಸುವ ಹೊಣೆಗಾರಿಕೆಯನ್ನ ಯಡಿಯೂರಪ್ಪ ಶಾಸಕ ಅನಿಲ್ ಬೆನಕೆ ಅವರಿಗೆ ನೀಡಿದರು ರಾಜ್ಯದಲ್ಲಿ ಚುನಾವಣಾ ಕಣ ರಂಗೀರ್ತಾ ಇದ್ದಂತೆ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿಯ ಸ್ಟಾರ್ ಪ್ರಚಾರಕರ ದಂಡೆ ಹರಿದು ಬರ್ತಾ ಇದೆ ಗುರುವಾರ ಕೂಡ ಬೆಳಗಾವಿ ಉತ್ತರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರವಿ ಪಾಟೀಲ್ ಪರವಾಗಿ ರಾಜಹುಲಿ ಬಿಎಸ್ ಯಡಿಯೂರಪ್ಪ ಪ್ರಚಾರ ಸಭೆ ನಡೆಸಿದರು ಈ ಸಭೆಯಲ್ಲಿ ಯಡಿಯೂರಪ್ಪ ಒಗ್ಗಟ್ಟು ಪ್ರದರ್ಶನ ಮಾಡಿಸಿದರು ಹಾಲಿ ಶಾಸಕ ಅನಿಲ್ ಬೆನಕೆಗೆ ಟಿಕೆಟ್ ಕೈತಪ್ಪಿದ್ರಿಂದ ಬಂಡಾಯ ಹೇಳ್ತಾರೆ ಎನ್ನಲಾಗ್ತಾಯಿತ್ತು ಆದರೆ ಅನಿಲ್ ಬೆನಕೆ ಮುಂದೆ ನಿಂತು ಡಾಕ್ಟರ್ ರವಿ ಪಾಟೀಲ್ ಪರವಾಗಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ರವಿ ಪಾಟೀಲ್ ಗೆಲ್ಲಿಸುವ ಹೊಣೆಗಾರಿಕೆಯನ್ನ ಬಿಎಸ್ವೈ ಶಾಸಕ ಅನಿಲ್ ಬೆನಕೆ ಅವರಿಗೆ ನೀಡಿದ್ರು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಕೆಲಸ ಆಗಬೇಕು ಈಗ ಶಾಸಕರಾಗಿ ಅನಿಲ್ ಬೆನಕೆ ಇದ್ದರು ರಾಷ್ಟ್ರದ ನಾಯಕರು ಡಾಕ್ಟರ್ ರವಿ ಪಾಟೀಲ್ ಗೆ ಟಿಕೆಟ್ ನೀಡಿದ್ದಾರೆ ಅನಿಲ್ ಬೆನಕೆ ಪಕ್ಷದ ಮೇಲಿನ ನಿಷ್ಠೆಯಿಂದ ರವಿ ಪಾಟೀಲ್ ಪರ ಕೆಲಸ ಮಾಡುತ್ತಿದ್ದಾರೆ ಡಾಕ್ಟರ್ ರವಿ ಪಾಟೀಲ್ ಗೆಲ್ಲಿಸುವ ಹೊಣೆಗಾರಿಕೆ ಅನಿಲ್ ಬೆನಕೆ ಮೇಲಿದೆ ಅಂತ ಯಡಿಯೂರಪ್ಪ ಹೇಳಿದರು ನಮ್ಮ ಅಭ್ಯರ್ಥಿಯನ್ನ ಡಾಕ್ಟರ್ ರವಿ ಪಾಟೀಲ್ ಗೆಲ್ಲಿಸಿಕೊಡಬೇಕು ಅನಿಲ್ ಬೆನಕೆ ಅವರು ಈ ಕ್ಷೇತ್ರದ ಈಗಿನ ಶಾಸಕರು ಈಗ ಹೊಸದಾಗಿ ಬದಲಾವಣೆ ಮಾಡಿ ರವಿ ಪಾಟೀಲ್ ಅವರಿಗೆ ಪಕ್ಷದ ಅಭ್ಯರ್ಥಿಯನ್ನಾಗಿ ರಾಷ್ಟ್ರೀಯ ವರಿಷ್ಠರು ಘೋಷಿಸಿದ್ದಾರೆ ಅನಿಲ್ ಬೆನಕೆ ಅವರು ಪಕ್ಷದ ಸತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಡಾಕ್ಟರ್ ರವಿ ಪಾಟೀಲ್ ಅವರನ್ನ ಗೆಲ್ಲಿಸೋದಕ್ಕೆ ಬೆಂಬಲಿಸಿ ತುಂಬಾ ಸಂತೋಷ ತರುವಂತ ಸಂಗತಿ ಬಹುಶಃ ಡಾಕ್ಟರ್ ರವಿ ಪಾಟೀಲ್ ಅವರನ್ನ ಗೆಲ್ಲಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ಅನಿಲ್ ಬೆನಕೆ ಅವರು ಮೇಲಿದೆ ಅವರು ಈಗಾಗಲೇ ನಮ್ಮ ಅಭ್ಯರ್ಥಿ ಪರವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಸಮಯ ಕೊಟ್ಟು ಅವರು ಸ್ವಲ್ಪ ಶ್ರಮ ಹಾಕಿದ್ರೆ ನಮ್ಮ ಅಭ್ಯರ್ಥಿ 15 20 ಸಾವಿರ ಅಂತದಲ್ಲಿ ಗೆಲ್ಲೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಬೆಳಗಾವಿ ಉತ್ತರ ಮತಕ್ಷೇತ್ರದ ಇತಿಹಾಸ ನೋಡೋದಾದ್ರೆ ಇದು ಕಾಂಗ್ರೆಸ್ ಪ್ರಾಬಲ್ಯ ಹೊಂದಿರೋ ಕ್ಷೇತ್ರ ಆದರೆ 2018ರ ಚುನಾವಣೆಯಲ್ಲಿ ಅನಿಲ್ ಬೆನಕೆ ಬಿಜೆಪಿ ವತಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಬೆಳಗಾವಿ ಉತ್ತರ ಮತಕ್ಷೇತ್ರವನ್ನ ಬಿಜೆಪಿ ಮಯ ಮಾಡಿದ್ರು ಆದರೆ ಈ ಬಾರಿ ಶಾಸಕ ಅನಿಲ್ ಬೆನಕೆ ಬದಲಾಗಿ ಬಿಜೆಪಿ ವರಿಷ್ಠರು ಡಾಕ್ಟರ್ ರವಿ ಪಾಟೀಲ್ ಗೆ ಟಿಕೆಟ್ ನೀಡಿದ್ದಾರೆ ಡಾಕ್ಟರ್ ರವಿ ಪಾಟೀಲ್ ಈಗಾಗಲೇ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ವಿಶ್ವಾಸ ಗಳಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೆಜ್ಜೆ ಹಾಕಿ ಬೆಳಗಾವಿ ನಗರದ ಅಭಿವೃದ್ಧಿ ಮಾಡುವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆಳಗಾವಿಯಲ್ಲಿ ಗಲಾಟೆ ಆಗ್ತಿತ್ತು ಆದರೆ 2018ರಲ್ಲಿ ಅನಿಲ್ ಬೆನಕೆ ಎಂಎಲ್ಎ ಆದ ಮೇಲೆ ಎಲ್ಲಾ ಗಲಾಟೆ ನಿಂತಿದೆ ಅಂದ್ರು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರು ಅದಕ್ಕಿಂತ ಪೈಲಾ ನಾವು ಈಗಾಗಲೇ ನಾವು ಎಲ್ಲ ಕೆಲಸ ಶುರು ಮಾಡಿದೀವಿ ಒಟ್ಟಾರಾಗಿ ಹಿಂದಕ್ಕಿಂತ ಜಾಸ್ತಿ ಈ ಬಾರಿ 17,000 ಬಿದ್ದಿದ್ದು 17,800 ಈ ಬಾರಿ 25,000ಕ್ಕಿಂತ ಜಾಸ್ತಿ ಓಟ್ ಬೀಳಬೇಕಂತ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡತ್ತ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಬಾರಿ 2023ರ ಬಿಜೆಪಿ ಅಭ್ಯರ್ಥಿಯಾಗಿ ನನ್ನನ್ನು ಸೂಚಿಸಲಾಗಿದೆ ಈ ಬರುವ ಎಲೆಕ್ಷನ್ನಲ್ಲಿ ನಾನು ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಈ ಬರುವ ಎಲೆಕ್ಷನ್ನಲ್ಲಿ ನನ್ನನ್ನು ಹೆಚ್ಚಿ ಮತದಿಂದ ಆರಿಸಿ ತರಬೇಕಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹಾಕಿಕೊಟ್ಟ ಹಾದಿಯಲ್ಲಿ ನಾನು ಬೆಳಗಾವಿಯನ್ನು ಒಳ್ಳೆ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ತಮ್ಮೆಲ್ಲರಿಗೂ ಆಶ್ವಾಸನೆಯನ್ನು ನೀಡುತ್ತೇನೆ ಹೇಗಾದರೂ ಮಾಡಿ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಬಾವುಟ ಹಾರಿಸಬೇಕು ಎಂದುಕೊಂಡಿರುವ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತು ನಡೆಸುತ್ತಿದ್ದಾರೆ ಡಾಕ್ಟರ್ ರವಿ ಪಾಟೀಲ್ ಗೆಲ್ಲಿಸುವ ಹೊಣೆಗಾರಿಕೆ ಅನಿಲ್ ಬೆನಕೆಗೆ ನೀಡಿದ್ರಿಂದ ಮರಾಠ ಮತಗಳು ಬಿಜೆಪಿಗೆ ಬರಲಿದೆ ಡಾಕ್ಟರ್ ರವಿ ಪಾಟೀಲ್ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರೋದ್ರಿಂದ ನಿರ್ಣಾಯಕ ಲಿಂಗಾಯತ ಮತಗಳು ಕೂಡ ಡಾಕ್ಟರ್ ರವಿ ಪಾಟೀಲ್ಗೆ ಬೀಳಲಿದೆ ಹಾಗಾಗಿ ಡಾಕ್ಟರ್ ರವಿ ಪಾಟೀಲ್ ಗೆಲುವಿನ ಹಾದಿ ಸುಗಮವಾಗಿದೆ ಅಂತ ಹೇಳಲಾಗ್ತಾ ಇದೆ
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.